Hey, what is up, gamers? Welcome back to the new gameplay video of GDF5. So, welcome. Ivatane ee video ge nimmellargu swagata antini. Ivat yen martidivi anta neevu kelta irthiral. Od video yar yar nodilla first adannu hog nodi. Avagane gottagodu ee video dalli enagutte anta. Nam brief aga andbirtini enagittu od video dalli anta. So, naavu obbaru kayinda loan iskondidvi. Avaru loan kattilla anta nam showroom na seize madak bandibidru. So, avaru nammatra ivaga astonu kaasu illa loan kattakanta. $30 million ಏನೋ ಕಟ್ಟಬೇಕು. ಸೊ ಅಷ್ಟು ಕಾಸು ಇಲ್ಲದ ಕಾರಣ ಇವಾಗ ಅವ್ನು ಅಂದಿದ ಕೆಲಸ ನಾವು ಮಾಡಲೇಬೇಕು. ಸೊ ಅವ್ನು ಅಂದಿರುವಂತಹ ಕೆಲಸನ ಇವತ್ತು ಮಾಡಕ್ಕೆ ಹೋಗ್ತಾ ಇದೀವಿ. ಅವನಂತವನೇ ಒಂದು ಟ್ರೈನಿಂದ ಒಂದು ದೊಡ್ಡ ಡಾಕ್ಯುಮೆಂಟ್ಸ್ ಇದೆ ಅಂತ, ಒಂದು ಬರೀ ಆ ಡಾಕ್ಯುಮೆಂಟ್ಸ್ ಬೇಕಂತೆ ಅವನಿಗೆ. ಸೊ ಆ ಡಾಕ್ಯುಮೆಂಟ್ಸ್ನ ಏನಾದರೂ ಇವನಿಗೆ ತಲುಪಿಸ್ಕೊಟ್ರೆ ಅವ್ನು ನಮಗೆ ಆ $30 million ಪ್ರಾಜೆಕ್ಟ್ನ ಬಿಟ್ಬಿಡ್ತಾನೆ, ಅಂದರೆ ಲೋನ್ನ ಬಿಟ್ಬಿಡ್ತಾನೆ ಅಂತಾನೆ. ಸರಿ, ಎಲ್ಲಾದರೂ ಹೋಗಲಿ, ನಾವು ಮಾಡೋಣ ಅಂತ ಇರ್ತೀವಿ. ಆದರೆ $30 million ವರ್ತ್ ಅಂತಹ ಡಾಕ್ಯುಮೆಂಟ್ ಅದರಲ್ಲಿ ಏನಿರಬೇಕು ದೇವ್ರಿಗೆ ಗೊತ್ತು ಗುರು. ಸೊ ನನಗಂತೂ ಗೊತ್ತಿಲ್ಲ ಏನೇನಂತದು. ಸೊ ಇಲ್ಲಿ ನಮ್ಮ ಜೊತೆ ಫ್ರಾಂಕ್ಲಿನ್ ಅವನೇ. ಎದೆಗೆ ಹತ್ತಿಸ್ತಾನೆ. ಆಲ್ ರೈಟ್, ಇಲ್ಲಿ ನೋಡ್ತಾ ಇರ್ಬೋದು ಫ್ರಾಂಕ್ಲಿನ್ ಅವನೇ ನಮ್ಮ ಜೊತೆಗೆ. ಇವಾಗ ಕೇಳ್ತಾ ಇರ್ಬೋದು ಏನು ಗುರು ಮಾಡ್ತಾ ಇದೆಯಾ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮದೊಂದು ಗುಜರಿ ಥರ ಟ್ರಕ್ ಇದೆ. ಗುಜರಿ ಮಾತ್ರ ಅನ್ಬೇಡಿ ಗುರು, ಹೆವಿ ಪವರ್ಫುಲ್ ಟ್ರಕ್ಕು. ಆ ಹಿಂದೆ ಇರೋ ಗಾಡಿಯಲ್ಲಿ ನಮ್ಮ ಲಾಂಗ್ ವೀಲ್ ಬೇಸ್ ಹಾಯಾಭೂಸ ಇಟ್ಟಿದ್ದೀನಿ. ಸೊ ಆ ಹಾಯಾಭೂಸದಲ್ಲಿ ನಾವು ಕಲ್ತನ ಮಾಡೋದು. ಸೊ ಇವಾಗ ಬೇಗ ಹೋಗ್ಬಿಡೋಣ, ಈ ಸ್ವಲ್ಪ ಇನ್ನೂ ಟೈಮ್ ಇದೆ ಕಲ್ತನ ಮಾಡೋಕ್ಕೆ. ಆದರೆ ಅವ್ನು ಸ್ವಲ್ಪ ಸ್ಲೋ ಆಗಿ ಬರ್ತವನು, ಎಂತಕ್ಕೋ ಏನಾಯಿತು ನೋಡೋಣ ಇರಿ. ಆಲ್ ರೈಟ್ ಗೇಮರ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಗಾಡಿ ಬಂದಾಗಿದೆ ನಮ್ಮ ಜೊತೆ. ಅದು ಸ್ವಲ್ಪ ಪವರ್ಫುಲ್ ಇಲ್ಲ ಈ ಗಾಡಿಯಷ್ಟು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಗುರು ಅಂತ ಕೇಳ್ತಾ ಇರ್ಬೋದು. ಇರು ಇರು, ಸ್ಲೋ ಮಾಡೋಣ. ಈ ಗಾಡಿ ಪವರ್ ನೋಡ್ದೆ ಗುರು, ಬರ್ತವನೆ ಅವನು ಫ್ರಾಂಕ್ಲಿನ್ ಬರ್ತವನೆ. ಓಕೆ ಓಕೆ, ಇಲ್ಲಿ ನಿಲ್ಸೋಣ. ಅವ್ನಿಗೆ ಗೊತ್ತಾಗಬೇಕಲ್ಲ ರೂಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಮ್ಮ ಫ್ರಾಂಕ್ಲಿನು ಬರ್ತವನೆ. ಸೊ ಯಾ, ಈ ಗಾಡಿ ಏನಕ್ಕೆ ಅಂತ ನೀವು ಕೇಳ್ತಾ ಇರ್ಬೋದು. ನಾನು ಇವಾಗ ಅಂದ್ಬಿಟ್ರೆ ನಿಮ್ಮ ಸಸ್ಪೆನ್ಸ್ ಹೋಗ್ಬಿಡುತ್ತೆ. ಸೊ ಯಾ, ನೀವು ನೋಡಿ ಆ ಗಾಡಿಯಲ್ಲಿ ನಮ್ಗೆ ಲಾಂಗ್ ವೀಲ್ ಬೇಸ್ ಹಾಯಾಭೂಸ ಇದೆ. ಸೊ ನಾನಂತೂ ಅಂತೀನಿ ಏನು ಕತೆ ಏನು ನಡೀತದೆ ಅಂತ. ಸೊ ಯಾ, ಅವನು ಸ್ಪೀಡಾಗೆ ಬರ್ತಾನೆ. ಅವನು ಟ್ರಕ್ ಸ್ವಲ್ಪ ಸ್ಲೋ ಗುರು, ನಮ್ದ್ರಷ್ಟು ಪವರ್ ಇಲ್ಲ. ಸೊ ಇಲ್ಲಿಂದ ನಾವು ಲೆಫ್ಟ್ ಹೋಗಬೇಕು. ಅವ್ನು ಬರೋವರೆಗೂ ಕಾದ್ಬಿಡೋಣ. ಇವಾಗ ಈ ಟ್ರಕ್ ನೋಡಿ ಹೆವಿ ಲುಕ್ಸಲ್ಲಿ ಐತೆ. ಸೊ ಯಾ, ಅವ್ನು ಬರಲಿ. ಓ, ಫ್ರಾಂಕ್ಲಿನ್ ಬಂದಾಗಿದೆ ನೋಡ್ತಾ ಇರ್ಬೋದು. ನಮ್ಮ ಫ್ರಾಂಕ್ಲಿನ್ ಏನು ಕಮ್ಮಿ ಇಲ್ಲ ಗುರು. ಇವಾಗ ಒಳಗಡೆಯಿಂದ ಓಡ್ಸೋಕ್ಕೆ ಪ್ರಯತ್ನ ಪಡೋಣ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಓ, ಇದಂತೂ ಹೆವಿ, ಇಲ್ಲಿಂದ ಏನಾದರೂ ಬಿದ್ದರೆ ನಾಸ್ತಿನೇ ನಾವು. ಆಲ್ ರೈಟ್, ತಿರ್ಗಿಸು ಗಾಡಿ. ಓ ಓ ಓ ಓ, ಅಣ್ಣಾದವರೇ, ಮೆತ್ತಿಗೆ ಮೆತ್ತಿಗೆ, ಏನು ಮಾಡ್ತಾ ಇದೆಯಾ? ನನ್ನ ಮಗ ನೋಡ್ದ, ಎರಡು ವೀಲಲ್ಲಿ ಟ್ರಕ್ನ ಓಡಿಸ್ಕೊಂಬರ್ತಾ ಇದ್ದೀನಿ. ಬಾ ಬಾ ಬಾ. ಆಲ್ ರೈಟ್, ಅವನೇನಾದರೂ ಬಿದ್ದುಬಿಟ್ರೆ ಸೈಕ್ಯ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಆ ಟ್ರಕ್ ಇಂಥ ಜಗದಲ್ಲಿ ಓಡ್ಸೋಕ್ಕೆ ಮಾಡಿಲ್ಲ. ಬರ್ತವನೆ ಹುಡುಗ. ಆಲ್ ರೈಟ್, ಇಲ್ಲಿ ತನಕ ಬಂದುಬಿಟ್ವಿ. ಸೊ ಇಲ್ಲಿಂದ ಏನು ಮಾಡ್ತೀವಿ ಅಂತ, ನಾವು ಬೈಕಿಂದ ಟ್ರೈನ್ ಮೇಲೆ ಎಗರ್ತಾ ಇದ್ದೀವಿ. ಅದೇ ನಮ್ಮ ಗೇಮ್ ಪ್ಲ್ಯಾನು. ಇವಾಗ ನೋಡೋಣ, ಇನ್ನೂ ಟ್ರೈನ್ ಬರೋಕ್ಕೊಂದು 3-4 ಗಂಟೆ ಇದೆ. ನಾವು ಏನಕ್ಕೆ ಅಲ್ಲಿ ಇಷ್ಟು ಬೇಗ ಹೋಗ್ತಾ ಇರೋದು? ಪ್ರಿಪ್ರೇಷನ್ ಮಾಡೋಕ್ಕೆ ಗುರು. ನನಗಂತೂ ಗೊತ್ತಿಲ್ಲ ಹೆಂಗೆ ಬೈಕ್ ಎಗರಿಸೋದು ಅಲ್ಲಿಂದ ಅಂತ. ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿಬಿಡೋಣ ಹೆಂಗೆ ಎಗರಿಸ್ತೀವಿ ಅಂತ. ಆಲ್ ರೈಟ್ ಗೇಮರ್ಸ್, ನೋಡಿ ಬಂದಾಗಿದೆ ನಮ್ಮ ಲೊಕೇಶನ್ನು. ನೋಡೋಣ ಬರೋದು ನೋಡಿಲಿ. ಬ್ರೇಕ್ ಹಿಡಿಯೋ ಶಿಷ್ಯ. ಇರು ಇರು, ಆರಾಮಾಗಿ ಹೋಗು. ಅದೆಂತ ಅಷ್ಟು ಗಾಬರಿ ಬೀಳ್ತೀಯ? ಆಲ್ ರೈಟ್, ಇದೆ ನಮ್ಮ ಲೊಕೇಶನ್ನು. ಇರು 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 ಇರು. ಓಕೆ ಬ್ರೋ. ವೈ, ಏನೋ ಇದು ನಿಂದು ಡ್ರೈವಿಂಗ್ ಬರಲ್ವೇಣ ನಿಂಗೆ? ಆಲ್ ರೈಟ್ ಗೇಮರ್ಸ್, ನಮ್ಮ ಫ್ರಾಂಕ್ಲಿನು ಇಲ್ದಾಗಿದೆ. ಇಲ್ಲಿ ಬನ್ನಿ, ನಾನು ತೋರಿಸ್ತೀನಿ ಏನು ಕತೆ ಅಂತ ನಮ್ಮದು. ಬಾ 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 ಬಾ, ಮೇಲೆ ಹೋಗೋಣ ಬೇಗ 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 ಬೇಗ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಟನಲ್ಲು. ಈ ಟನಲ್ ಮೇಲೆ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಮೇಲೆ ಹತ್ಬಿಟ್ಟು ಅಲ್ಲಿ ಹೋಗಿ ಬೈಕಲ್ಲಿ ಕೂತಿರೋದು. ಯಾವಾಗ ನಮ್ಮ ಟ್ರೈನ್ ಈ ಕಡೆಯಿಂದ ಹಿಂಗೆ ಬರುತ್ತೆ, ಟ್ರೈನ್ ಬರುವಾಗ ಅಲ್ಲಿಂದ ಎಗರೋದು, ಟ್ರೈನ್ ಮೇಲೇ ಬೀಳೋದು. ಸೊ ಇದು ನಮ್ಮ ಗೇಮ್ ಪ್ಲ್ಯಾನು. ನಮ್ಮ ಫ್ರಾಂಕ್ಲಿನ್ ಎಲ್ಲೋದ?
ಶಿಷ್ಯ ಎಲ್ಲೋದೆ ಶಿಷ್ಯ ಓ ಫ್ರಾಂಕ್ಲಿನ್ ಪೊದೆ ಒಳಗಡೆ ಇದ್ದ ಆಲ್ ರೈಟ್ ಇರಲಿ ಬಿಡಿ ನಾವಿವಾಗ ನಮ್ಮ ಗಾಡಿನ ಎತ್ತುವಂತಹ ಸಮಯ ಇದರಿಂದ ಸೊ ಟ್ರಕ್ಕಿಂದ ಎತ್ತೋಣ ನಮ್ಮ ಹಾಯಾಭೂಸಾನ ಲಾಂಗ್ ವೀಲ್ ಬೇಸ್ ಹಾಯಾಭೂಸಾನ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಲಾಂಗ್ ವೀಲ್ ಬೇಸ್ ಹಾಯಾಭೂಸಾನ ಈ ಟ್ರಕ್ಕಿಂದ ಇಳಿಸಾಗಿದೆ ನೋಡಿ ಇವಾಗ ಟ್ರೈನ್ ಹೋಗ್ತಾ ಇದೆಲ್ಲ ಇಂಥದ್ದೇ ಒಂದು ಟ್ರೈನ್ ಇನ್ನೊಂದು 2 ಅವರಲ್ಲಿ ಬರುತ್ತೆ ಸೊ ಆ ಟ್ರೈನಿಂದ ನಾವು ಕದಿಬೇಕು ಸೊ ನಮ್ಮ ಹಾಯಾಭೂಸಾನ ಎತ್ಕೊಳ್ಳೋಣ ಇವನು ಏನಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ರೆಡಿ ಆಗವನೇ ನನಗಂತೂ ಗೊತ್ತಿಲ್ಲ ಅವನು ತಿಳ್ಕೊಂಡವನೇ ಅವನು ಬರ್ತಾನಂತ ಬೈಕಲ್ಲೇ ಆದರೆ ಇಲ್ಲ ಗೈಸ್ ಅವನ್ನ ಬೈಕಲ್ಲಿ ಕೂರಿಸಲ್ಲ ನಾವು ಅಂದರೆ ಸರಿ ಇರಪ್ಪ ತಂದೆ ಬರ್ತೀನಿ ಇಲ್ಲಿ ಬೇಡ ಬೈಕ್ನ ನಿಲ್ಲಿಸೋದು ಸೊ ನಾವು ಬೈಕ್ನ ಮೇಲೆಗಡೆ ಪಾರ್ಕ್ ಮಾಡಿಬಿಟ್ಟು ಬರೋಣ ಸರಿ ಅತ್ತಪ್ಪ ಅಷ್ಟು ಆಸೆ ಇದ್ರೆ ನಿಂಗೆ ಬೈಕ್ ಮೇಲೆ ಕೂರೋಕ್ಕೆ ಆಲ್ರೈಟ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕ್ ಮಾಡೋಣ ನಮ್ಮ ಬೈಕ್ನ ಬಾ ಇವಾಗ ಟ್ರಕ್ನ ಸೈಡ್ಗೆ ಹಾಕಬೇಕು ಈ ಟ್ರಕ್ಕಿನ ಬೇಕಾಗಿಲ್ಲ ಇನ್ನು ಆ ಟ್ರಕ್ ಮಾತ್ರ ಬೇಕಾಗಿರೋದು ನಮಗೆ ಸೊ ಈ ಟ್ರಕ್ನ ಎಲ್ಲಾನ ಸೈಡ್ಗೆ ಹಾಕಿದ್ರೆ ಆಯಿತು ಗಾಡಿ ಸ್ಟಾರ್ಟಲ್ಲೇ ಬಿಟ್ಟವನು ಇವ್ನು ಪೆಟ್ರೋಲ್ ಏನು ಮೋಸಿಗೆ ಬರುತ್ತೆ ಹತ್ತು ಅಪ್ಪ ಹತ್ತು ಬೇಗ ಇವನೇನಕ್ಕೆ ಹೆಲ್ಮೆಟ್ ಹಾಕೋಣೆ ಅಂತ ನನಗಂತೂ ಗೊತ್ತಾಗ್ತಲ್ಲ ಈ ಟ್ರಕ್ಕನ್ನ ಹೆಂಗ್ ನಿಲ್ಸೋಣ ಅಂದರೆ ಗೊತ್ತೇ ಆಗಬಾರ್ದು ಯಾರಿಗೂ ಹಂಗೆ ನಿಲ್ಸೋಣ ಈ ಟ್ರಕ್ಕಿನ ನಮಗೆ ಬೇಕಾಗಿಲ್ಲ ಆಲ್ ರೈಟ್ ಇದು ಅಂತೂ ಒಂದು ಕೆಲಸ ಆಯಿತು ನಮ್ಗೆ ಇನ್ನೊಂದು ಕೆಲಸ ಅಂದರೆ ಈ ಟ್ರಕ್ ನಮ್ಮ ಮೇಲೆ ಹಾಕೋದು ಸೊ ಆಮೇಲೆ ಟ್ರೈನ್ ಬರೋವರೆಗೂ ಕಾಯೋದು ಬಾ ತಂದೆ ಹತ್ತತ್ತು ಬೇಗ ಇವನು ಯಾವ ಬಾಲ್ ಬಾಳ್ತವನೆ ನೋಡಿ ನನ್ನ ಮಗನಿಗೆ ಶೋಕಿ ಜಾಸ್ತಿ ಯಾಕಂತ ಗೊತ್ತಿಲ್ಲ ನೆಟ್ಟಿಗೆ ಇಲ್ಲಿ ಪಕ್ಕದಲ್ಲಿ ಸೀಟ್ ಐತೆ ಪಕ್ಕದಲ್ಲಿ ಸೀಟ್ ಅಲ್ಲಿ ಕುತ್ಕೊಳ್ಳೋದು ಬಿಟ್ಟು ಅಲ್ಲಿ ಹೋಗಿ ಶೋ ತೋರಿಸ್ತವನೆ ನಮ್ಮ ಟ್ರಕ್ ಯಾರಿಗೂ ಕಾಣಿಸ್ಬಾರ್ದು ಸೊ ಈ ಟ್ರಕ್ನ ಫ್ರಾಂಕ್ಲಿನ್ ಓಡಿಸ್ತಾನೆ ಬಾರ ಆಲ್ ರೈಟ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರಿಹರ್ಸಲ್ ಮಾಡಿಬಿಡೋಣ ನಮ್ಮ ಕಲ್ತಾನದು ಎಲ್ಲೋ ಇದೆಯಾ ಫ್ರಾಂಕ್ಲಿನ್ ಫ್ರಾಂಕ್ಲಿನ್ಗೆ ಅಂದಿದ್ದೀನಿ ಅಲ್ಲಿ ನಿಂತ್ಕೊಳ್ಳೋಕ್ಕೆ ನಮ್ಮ ಗೇಮ್ ಪ್ಲ್ಯಾನ್ ಕೇಳಿ ಸೊ ನಮ್ಮ ಲಾಂಗ್ ವಿಲ್ ಬೇಸ್ ಹಾಯಾಭೂಸಾನ್ ತೊಗೊಂಡೋಗ್ತೀವಿ ಹಿಂಗೆ ಹಿಂಗೆ ಹತ್ತಿಸೋದು ಇಲ್ಲಿ ಪೊದೆ ಇದೆ ಪೊದೆ ಇದ್ರಿಂದ ಯಾರಿಗೂ ಕಾಣಿಸಲ್ಲ ನಮ್ಮ ಗಾಡಿ ಎಲ್ಲಿದೆ ಅಂತ ಸೊ ಈ ಇಲ್ಲಿ ಹಿಂಗೆ ಬಚ್ಚಿಕೊಂಡು ಯಾವಾಗ ಟ್ರೈನ್ ಬರುತ್ತೆ ಹೋಗ್ಬಿಟ್ಟು ರಪ್ಪ ಅಂತ ಎಗರ್ಬಿಡೋದು ಟ್ರೈನ್ ಮೇಲೆ ನಮಗಿರುವಂಥದ್ದು ಒಂದೇ ಚಾನ್ಸು ಸೊ ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡಿಬಿಡೋಣ ಒಂದೇ ಚಾನ್ಸಲ್ಲಿ ಎಗರಿಸ್ಬೇಕು ಗುರು ಗಾಡಿನ ಇಲ್ಲ ಅಂದರೆ ಹೋದ್ವಿ ಅನ್ಕೊಳ್ಳಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಟ್ರೈನ್ ಟ್ರ್ಯಾಕು ಹಿಂಗೆ ಸೀದಾ ನೋಡಿ ಇದೇ ಆಗ್ತಾ ಇರೋದು ಸ್ವಲ್ಪ ಮಿಸ್ ಹೊಡಿತೈತೆ ಆಲ್ ರೈಟ್ ಇವಾಗ ಹತ್ತಿಸ್ತಾ ಇದೀವಿ ಮೇಲೆ ಈ ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯ ಗುರು ಯಾಕಂದರೆ ಏನಾದರೂ ಅವಾಗ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ನಾವು ಸ್ಲೋ 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 ನೋಡಿ ಇದೇ ತಪ್ಪು ಮಾಡ್ತಾ ಇರೋದು ಈ ಥರ ಒಂದು ಟ್ರೈನ್ ಬರುತ್ತೆ ಅದರ ಮೇಲೆ ಎಗರ್ಬಿಟ್ಟು ಒಂದು ಕಂಟೈನರಲ್ಲಿ ಅದು ಇರುತ್ತೆ ಅದನ್ನು ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನಮ್ಮ ಕೆಲಸ ಆಲ್ ರೈಟ್ ಗೇಮರ್ಸ್ ನಾವು ಕಾಯ್ತಾ ಕಾಯ್ತಾ ತುಂಬ ಹೊತ್ತಾಗ್ಬಿಡ್ತು ನೋಡಿ ಕತ್ಲಾಗ್ತಾ ಬಂದಿದೆ ಸೊ ನಾವು ಫ್ರಾಂಕ್ಲಿನ್ಗೆ ಅಂದ್ಬಿಡೋಣ ಇದಾದಮೇಲೆ ಬರುವಂಥ ನೆಕ್ಸ್ಟ್ ಟ್ರೈನೇ ನಮ್ಮದು ಹೂಫ್ ಎಗರುವಂತಹ ಟ್ರೈನು ಸೊ ನಾವಂತೂ ನಮ್ಮ ಪೊಸಿಷನ್ಗೆ ಹೋಗ್ಬಿಡೋಣ ಅವನವ್ನ ಪೊಸಿಷನ್ಗೆ ಬರ್ತಾನೆ ಆದಷ್ಟು ಬೇಗ ಸೊ ಯಾ ಅತ್ತಾನ ಆಮೇಲೆ ಇರಿ ಬಾಂಬ್ ಐತಾ ಅಂತ ನೋಡ್ಕೊಳ್ಳೋಣ ಫಸ್ಟು ಹೂ ಗುರು ಇರಿ ಬಾಂಬ್ ನಮ್ಮ ಹತ್ರ ಬೇಕಾದಷ್ಟೈತೆ ಟೆನ್ಷನ್ ಇಲ್ಲ ಸೊ ಯಾ ನಾವಂತೂ ಫುಲ್ ಸ್ಟಡಿ ಮಲ್ಲೆಯಿಂದ ಇವಾಗ ಎಕ್ಕುಟ್ಟು ಹೋಗುತ್ತಾ ಅಂತ ನನಗೆ ಭಯ ಯಾಕಂದರೆ ನಮ್ಮ ಆಯಾಭೂಸದಲ್ಲಿ ಟೈರ್ ಸ್ಕಿಡ್ ಆಗ್ತಾ ಇದೆ ಗುರುವೆ ಆಲ್ ರೈಟ್ ಇವಾಗ ಹತ್ತಿಸಿದ್ವಿ ಮೇಲೆ ಓಕೆ ನಾವು ಟ್ರೈನ್ಮೇಲೆ ಎಗರುವಾಗನೇ ನನಗೆ ಭಯ ಆಗ್ತಾ ಇರೋದು ಅಕಸ್ಮಾತ್ ಫೇಲ್ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಫೇಲ್ ಆದರೆ ಪ್ಲ್ಯಾನ್ ಬಿ ಇದೆ
ಗಾಡಿ ಎತ್ಕೊಂಡೆ ಟ್ರೈನ್ ಹಿಂದೆ ಓಡೋದು. ಫೇಮಸ್ ಟ್ರೈನ್ ಬರೋಂಗಿದೆ, ಸೊ ಯಾ ನಮ್ಮ ಪೊಸಿಷನ್ಗೆ ಹೋಗೋಣ. ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕಿ ರೆಡಿ ಇದ್ದೀವಿ. ಬೈಕ್ ಸಿಕ್ಕಾಕೊಳ್ತಾ ಇದೆ, ಟ್ರೈನ್ ಬಂತು. ಯಾ ಗಾಡಿ ಸಿಕ್ಕಾಕೊಳ್ತು ಗುರು. ಥೌ ಥೌ ಥೌ. ಆಲ್ ರೈಟ್ ಆಲ್ ರೈಟ್. ಛೇ ನಮ್ಮ ಪ್ಲ್ಯಾನ್ ಫೇಲ್ ಆಗಿದೆ, ಸೊ ಯಾ ಇದ್ರ ಮೇಲೆ ಹಚ್ಚಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಸೊ ಎಸ್ ಪ್ಲ್ಯಾನ್ ಇದಂತೂ ಫೇಲ್ ಆಯಿತು, ನಾನು ತಿಳ್ಕೊಂಡೆ ಎಗರ್ಸ್ಬಿಡ್ತೀನಂತ. ವಾವ್ ನೌ 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 ನೌ. ನಮ್ಮ ಆಯಭೂಷಣ ಬಿಡ್ಬೇಕಿಲ್ಲೇ. ಅಯ್ಯಾ ಥೌ. ಎಲ್ಲೈತೆ ಎಲ್ಲೈತೆ ಕಂಟೈನರು. ಛೇ ನಮ್ಗೆ ಆಗ್ತಾ ಇಲ್ಲ ಗುರುವೆ, ಇದೊಂಥರ ಸೈಕಾಯಿತು ನಮಗಂತೂ. ನಾನು ಅಂದ್ಕೊಂಡಷ್ಟು ಈಸಿ ಇದ್ದಿಲ್ಲ ಇದು. ಸೊ ಫ್ರಾಂಕ್ಲಿನ್ಗೆ ಅಂದ್ಬಿಟ್ಟಿದ್ದೀನಿ ಹಿಂದೆ ಬರೋಕ್ಕೆ. ಓಕೆ ಇದಂತೂ ಕ್ರೇಜಿ ಚಿಕ್ಕ ಟನಲ್ ಅಂತಲೇ ಅನ್ಬೋದು ನೀವು. ಹೆವಿ ಚಿಕ್ಕದು. ಈ ಯೆಲ್ಲೋ ಕಲರ್ ಕಂಟೈನರ್ ಕಾಣ್ತಾಯಿದೆ, ಅದರಲ್ಲೇ ನಮ್ಮದು ಮಾಲ್ ಮಸಾಲ ಇರೋದು. ಸೊ ಯಾ ಈ ಕಂಟೈನರಲ್ಲೇ ಮಾಡಬೇಕು, ಯಾಕಂದರೆ ಟ್ರೈನ್ ಡ್ರೈವರ್ ಗೊತ್ತಾಗಬಾರ್ದು. ಎಸ್ ಇವಾಗ ಹತ್ತಕ್ಕೆ ನೋಡೋಣ ಟ್ರೈನ್ನ. ಒಂದೇ ಶಾರ್ಟ್ ಸಿಕ್ಕೋದು ಗುರು. ಎಸ್ ನಾವು ನಮ್ಮ ಇದರ ಮೇಲೆ ಹತ್ತಾಗಿದೆ. ಆಲ್ರೈಟ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಫಸ್ಟ್ ಕೆಲಸ ಮುಗ್ದೋಯ್ತು ಟ್ರೈನ್ ಮೇಲೆ ಹತ್ತೋದು. ಸೊ ಟ್ರೈನ್ ಮೇಲೆ ಹತ್ತಾಗಿದೆ, ನಮ್ಮ ಆಯಭೂಷ ಅಂತೂ ಹೋಗ್ಬಿಡಿದೆ. ಆಲ್ರೈಟ್ ಇಲ್ಲಿ ತಿರ್ಗಾ ಟನಲಿಂದ ಹೊರಗಡೆ ಬಂದಿದ್ದೀವಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಆದರೂ ಜಂಪೋ ಎಗ್ರೋ. ಲೋ ಇಲ್ಲೋ 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 ಇಲ್ಲಿ ಬೀಲ್ಬೇಡ ಬೀಲ್ಬೇಡ, ನಿಜವಾಗ್ಲೂ ಸೀನೇ ಆಗೋಗುತ್ತೆ. ಆಲ್ರೈಟ್ ಮೈಕಲ್ ಅಂತೂ ಫುಲ್ ಕ್ರೇಜಿ ಆಗವನೆ ಎಗರ್ದೆ ಇವಾಗ ಇಲ್ಲಿಂದ ಎಗರೋದು. ಆಲ್ ರೈಟ್ ಎಸ್ ಗೇಮಸ್ ಇಲ್ಲೇ ಇದೇ ಕಂಟೈನರಲ್ಲಿ ಇರೋದು. ನಮಗೆ ಬಾಂಬ್ ಹಾಕ್ಬೇಕಿಲ್ಲಿ. ಲೈ ಡ್ರೈವರ್ ಗೊತ್ತಾಗುತ್ತೋ ಲೂಸು. ಆಲ್ ರೈಟ್ ಇಲ್ಲೇ ಎಲ್ಲೆಲ್ಲೋ ಬಾಂಬ್ ಹಾಕ್ತಾ ಇದ್ದೀನಿ ನಾನಂತೂ. ಜಾಸ್ತಿ ಬಾಂಬ್ ಹಾಕೋದು ಬೇಡ, ಯಾಕಂದರೆ ಏನಾದರೂ ಇದಾದರೆ. ಆಲ್ ರೈಟ್ ಇವಾಗ ಫ್ರಾಂಕ್ಲಿನ್ ಎಲ್ಲಿ ಬರ್ತಾವನೆ ಅಂತ ನೋಡಬೇಕು. ಫ್ರಾಂಕ್ಲಿನಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಅವ್ನು ಬರಲಿ. ಫ್ರಾಂಕ್ಲಿನ್ ವೆಹಿಕಲ್ ತಂದಾಗಿದೆ, ಸೊ ನಾವು ಎಲ್ಲದನ್ನು ಕದ್ದು ಸಹ ಆಗಿದೆ. ಆಮೇಲೆ ನಾವು ಈ ಗಾಡಿ ಮೇಲೆ ಕುತ್ತ ಆಗಿಬಿಡ್ತು. ಸೊ ಯಾ ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ಅವರಂತೂ ಬಂದಾಯಿತು. ಓ ಮೈ ಗಾಡ್, ನಾವು ಕದಿಯೋ ಸೀನ್ನ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಈ ನನ್ನ ಮಕ್ಕಳು ಸೈಕ್ ಮಾಡಾಕಿದ್ರು. ಸಾರಿ ಸಾರಿ ಫ್ರಾಂಕ್ಲಿನ್, ಸಾರಿ ಸಾರಿ. ಫ್ರಾಂಕ್ಲಿನ್ಗೊಂದು ಬುಲೆಟ್ ಬಿದ್ದಿದೆ. ಸೊ ಯಾ ನಮ್ಮ ಟ್ರೈನಿಂದ ಕಲ್ತಾನ, ನಮ್ಮ ಕೆಲಸ ಆಯಿತು ಟ್ರೈನ್ ಜೊತೆ. ನಾನು ಏನಕ್ಕೆ ಅಲ್ಲಿ ಟ್ರಕ್ನ ತಗೊಂಡಿದ್ದು, ಇದೇ ಕೆಲಸಕ್ಕೆ. ಎಲ್ಲರನ್ನು ಓಡ್ಕೊಂಡು ಹೋಗ್ಬೋದು. ಸೊ ಡಾಕ್ಯುಮೆಂಟ್ಸ್ ಅಂತೂ ನಮ್ಮ ಕೈ ಸೇರಿದೆ, ಅದಕ್ಕೆ ಈ ಪೊಲೀಸವ್ರು ನಮ್ಮನ್ನ ಸೈಕ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ಓಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ವಾವ್ ಆಲ್ ರೈಟ್, ಇಲ್ಲಿ ನೋಡ್ತಾ ಇರ್ಬೋದು ಸೈಕಾಗಿ ಹೋಗ್ತಾ ಇದೆ ಅನ್ಕೊಳ್ಳಿ ಟ್ರಕ್ಕು. ಅಪ್ಪ ಫ್ರಾಂಕ್ಲಿನ್ ಬಂದ್ಬಿಟ್ಟ ಒಳ್ಳೆ ಟೈಮಲ್ಲಿ, ಇಲ್ಲಾಂದರೆ ಸೈಕೆ ಆಗ್ಬಿಡ್ತಾಯಿತ್ತು. ಸೊ ಯಾ ಇಂಥ ಸೀನ್ಗಳು ಮಾಡೋಕ್ಕೇ ನಾನು ತಗೊಂಡಿದ್ದೀನಿ ಈ ಟ್ರಕ್ನ. ಇಲ್ಲಿ ನೋಡಿ ಅವನ ಅಜ್ಜಿ ಹೆಂಗೆ ಹೋಗ್ತಾ ಇದ್ದೀನಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಓ ಓ ಓ ಓ ಓ, ಪೊಲೀಸ್ ಅವನಿಗೆ ಫ್ಲಿಪ್ ಮಾಡಿದ್ದು ಕಾಣಿಸಿಲ್ವೇಣೋ. ನನ್ನ ಮಕ್ಕಳು ಕೊಡ್ರಿ ನನ್ನ ಮಕ್ಕಳು. ಓ ಓ ಓ ಓ, ಸಿಸಿಯಾ ಬೇಡ. ಓ ಹಿಯರ್ ವಿ ಗೋ ಅಂತೆ ನನ್ನ ಮಗ. ಸೊ ಇನ್ನೊಂದು ಇದು ಬಂದಾಗಿದೆ ನಮ್ಮ ಹಿಂದೆ. ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬಿಟ್ರೆ ಗುರು ನಮ್ಮನ್ನ ಹಿಡಿಯೋಕ್ಕೆ ಆಗಲ್ಲ. ಯಾವುದೋ ಒಂದು ಇದ್ರಲ್ಲಿ ಬಂದಿದ್ದೀವಿ ಇವಾಗ. ಫ್ರಾಂಕ್ಲಿನ್ ಸಾರಿ 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 ಸಾರಿ, ನೀನು ಒಳಗಡೆ ಕೂತ್ಕೊಳ್ಳಪ್ಪ ತಂದೆ, ಬಾ ಒಳಗಡೆ ಕೂತ್ಕೋ. ಯಾಕೆ ಬಾಲ್ ನಿನಗೆ? ಏಯ್ ನನ್ನ ಮಗ ಸೈಕೆ ಇವನು, ಈ 100% ಸೈಕ್ ನನ್ನ ಮಗ ಇವನು. ಫೇಮಸ್ ಇವಾಗ ಇಲ್ಲಿ ತನಕ ಬಂದಾಗಿದೆ, ಈ ರಾತ್ರಿ ಆಗೋಯ್ತು. ಪೊಲೀಸವ್ರು ನಮ್ಮನ್ನ ಬಿಟ್ಟಾಗಿದೆ. ಸೊ ಅಲ್ಲೊಂದು ವಿಲೇಜ್ ಕಾಣಿಸ್ತಿದೆ, ವಿಲೇಜಲ್ಲೇ ಇರಬೇಕು ಫುಲ್ ರಾತ್ರಿ ಇವಾಗ. ಮೆತ್ತು ಗುರು, ಯಾರಿಗೂ ಡೌಟೇ ಬರಬಾರ್ದು. ಇದು ಸ್ವಲ್ಪ ಒಳಗಡೆ ಇದೆ, ಹೊರಗಡೆ ಇದೆ. ಸೊ ಒಳಗಡೆ ಹೋಗೋಣ ಇಲ್ಲಿಂದ. ಒನ್ ನೈಟ್ ಇಲ್ಲೇ ಸ್ಟೇ ಮಾಡಬೇಕು. ಅಲ್ಲಿ ನೋಡ್ತಾ ಇರ್ಬೋದು ಮೂನು ಯಾವ ರೇಂಜ್ ಕಲರಲ್ಲಿ ಐತೆ ಅಂತ. ಆಲ್ ರೈಟ್,
ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಚಿಂದಿಯಾಗಿ ಹೋಗ್ತಾ ಇದ್ದೀವಿ. ಎಸ್, ಇಲ್ಲೇ ಸ್ಟೇ ಮಾಡೋಣ. ಓಕೆ, ಇಲ್ಲಿ ನಿಲ್ಸೋಣ ನಮ್ಮ ಟ್ರಕ್ನ, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲೇ ಒನ್ ನೈಟ್ ಹೆಂಗಾದರೂ ನಿಂತ್ಬಿಟ್ಟು ಸ್ಟೇ ಮಾಡೋಣ, ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂತ ನೋಡ್ಬಿಟ್ಟು ನೋಡೋಣ. ನಮ್ಮ ಫ್ರ್ಯಾಂಕ್ಲಿನ್ ಅದರ ಮೇಲೇ ಅವನೇ, ಸೊ ಇರಲಿ ಅವನು. ಸೊ ಗೈಸ್, ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ಈ ಕಲ್ತಾನ ಎಪಿಸೋಡ್ ಹಿಂಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಹೆಸರು ಚಂದನ್ ಅಂತ, ಚಂದನ್ ಸೈನಿಂಗ್ ಔಟ್. ಬಬಾಯ್.